ಹಾಯ್ ಹಲೋ, ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ನಿಮಗೆ ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ವೆಜಿಟೇಬಲ್ ಪಲಾವ್ ರೆಸಿಪಿನ ತೊಗೊಂಬಂದಿದ್ದೀವಿ. ನೀವು ಎಷ್ಟೋ ವೆರೈಟಿ ವೆಜಿಟೇಬಲ್ ಪಲಾವ್ನ ಮಾಡಿರ್ತೀರಾ, ನಿಮ್ಮದೇ ಆದ ವೆಜಿಟೇಬಲ್ ಪಲಾವ್ ವೆರೈಟಿ ಕೂಡ ಇರುತ್ತೆ. ಬಟ್ ನಾವು ತೋರಿಸ್ತಾ ಇರೋವಂಥ ವೆಜಿಟೇಬಲ್ ಪಲಾವ್ನ ಒಂದ್ಸಲ ಮಾಡಿ ನೋಡಿ, ತುಂಬಾ ಸುಲಭವಾಗಿ ಮಾಡ್ಬೋದು, ಹಾಗೆ ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ಹಾಗಾದರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಬಟ್ಟಲಲ್ಲಿ ಹಚ್ಕೊಂಡಿರೋವಂಥ ಬೀನ್ಸು, ಸ್ವಲ್ಪ ಟೊಮ್ಯಾಟೋನ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟು, ಆಲೂಗಡ್ಡೆನ ಸ್ವಲ್ಪ ತೊಗೊಂಡಿದ್ದೀನಿ, ಬಟಾಣಿ ಸ್ವಲ್ಪ, ಈರುಳ್ಳಿ, ಹಾಗೆ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಾದಮೇಲೆ ನಾನು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಹಾಗೆ ಪಲಾವ್ ಎಲೆ ಎರಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಣಕೊಬ್ಬರಿನ ತೊಗೊಂಡಿದ್ದೀನಿ. ಆಮೇಲೆ ಹಚ್ಚಿಟ್ಕೊಂಡಿರುವಂಥ ಶುಂಠಿನ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದೆರಡು ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಈಗ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಬನ್ನಿ, ನಾನಿಲ್ಲಿ ಒಂದು ಸಣ್ಣ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ಮಸಾಲೆನ ರುಬ್ಕೋಬೇಕು. ಮೊದಲಿಗೆ ಇದರಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಮತ್ತು ಎರಡು ಹಸಿಮೆಣಸಿನಕಾಯಿ ಏನು ತೊಗೊಂಡಿದ್ದೀವಿ ಅದು, ಮತ್ತು ಸ್ವಲ್ಪ ಒಣಕೊಬ್ಬರಿ, ಇಷ್ಟನ್ನು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೋಬೇಕು. ಇದು ನುಣ್ಣಗಾಗಬೇಕಂತೇನಿಲ್ಲ, ತರಿ ತರಿಯಾಗಾದರೆ ಸಾಕು. ಈ ರೀತಿ ಮಸಾಲೆ ರುಬ್ಬಿ ಪಲಾವ್ ಮಾಡೋದ್ರಿಂದ ಸ್ನೇಹಿತರೆ, ನಮ್ಮ ಪಲಾವ್ಗೆ ಒಳ್ಳೆ ಘಮ ಮತ್ತು ರುಚಿ ಬರುತ್ತೆ. ನೋಡಿ, ಈ ರೀತಿ ನಾನು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ನಾನು ಒಂದು ಕುಕ್ಕರ್ ಪ್ಯಾನ್ ಒಲೆ ಮೇಲಿಟ್ಟು ಅದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 2 ಪಲಾವ್ ಎಲೆನ ಸೇರಿಸ್ಕೋತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ನಾನು 1/2 ಸ್ಪೂನಷ್ಟು ಗರಂ ಮಸಾಲ ಪುಡಿನ ಕೂಡ ಹಾಕ್ಕೋತಾ ಇದ್ದೀನಿ. ಈ ಗರಂ ಮಸಾಲ ಪುಡಿ ನಾವೇ ಮಾಡಿರೋದು, ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ. ಈಗ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆ ಇದಕ್ಕೆ ಪುದೀನ ಎಲೆಯನ್ನು ಸೇರಿಸ್ಕೊಳ್ಳೋಣ. ಪುದೀನ ಎಲೆಯನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಕೈಯಾಡಿಸ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಅದರಲ್ಲೇ ಚೆನ್ನಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಆದಮೇಲೆ ನಾವೇನು ಮೊದಲು ರುಬ್ಬಿಟ್ಕೊಂಡಿದ್ವಿ ಮಸಾಲೆ, ಅದನ್ನು ಇದಕ್ಕೆ ಇವಾಗ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ಮಸಾಲೆ ಎಲ್ಲ ಚೆನ್ನಾಗಿ ಹುರಿದು ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ ಟೊಮೆಟೋನ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ಒಂದೊಂದೇ ತರಕಾರಿನ ಸೇರಿಸ್ಕೊತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆ ಹಾಕ್ಕೋತಾ ಇದ್ದೀನಿ, ಆಮೇಲೆ ಬೀನ್ಸು, ಆಮೇಲೆ ಕ್ಯಾರೆಟನ್ನು ಸೇರಿಸಿದ್ದೀನಿ. ಇದಾದಮೇಲೆ ಸ್ವಲ್ಪ ಬಟಾಣಿನ ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ಇದನ್ನು ಕೈ ಆಡಿಸ್ಕೊಳ್ಳೋಣ. ಪಲಾವ್ಗೆ ಇದೇ ತರಕಾರಿ ಹಾಕಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಬೇರೆ ತರಕಾರಿ ಇದ್ದರೆ, ಗಡ್ಡೆ ಕೋಸಿದ್ರೆ ಅದನ್ನೆಲ್ಲ ಕೂಡ ನೀವು ಹಾಕ್ಕೋಬೋದು. ಇದಾದಮೇಲೆ ನಾನು 1 ಲೋಟದಷ್ಟು ಅಕ್ಕಿನ ಇಲ್ಲಿ ಸೇರಿಸ್ತಾ ಇದ್ದೀನಿ, ತೊಳೆದಿಟ್ಕೊಂಡಿರುವಂಥ ಅಕ್ಕಿ. ಈಗ 2 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ಮಾಮೂಲಿ ಅನ್ನಕ್ಕೆ ನೀವು ಎಷ್ಟು ಅಳತೆ ನೀರನ್ನು ಹಾಕ್ಕೋತೀರಾ ಅಷ್ಟೇ ಹಾಕ್ಕೊಂಡ್ರೆ ಸಾಕು ನೀವು. ಈಗ ಇದಕ್ಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಆದಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇದಾದಮೇಲೆ 1 ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಖಾರ ನೋಡಿಕೊಂಡು, ನೀವು ಜಾಸ್ತಿ ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಈಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮ್ಮ ಮಸಾಲೆನೂ ಕುದೀತಾ ಇದೆ. ಈ ಸಮಯದಲ್ಲಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಕೂಗಿಸ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, 2 ವಿಸಲ್ ಬಂದಾಗಿದೆ. ಬನ್ನಿ, ಕುಕ್ಕರ್ ಲಿಡ್ಡನ್ನು ತೆಗೆದು ನಮ್ಮ ಪಲಾವ್ ಯಾವ ರೀತಿ ಆಗಿದೆ ಅಂತ ನೋಡೋಣ. ಆಹಾ, ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಾಗಿದೆ, ತುಂಬ ಉದುರುದ್ರಾಗಿ ಬಂದಿದೆ. ನಾವು ಕುಕ್ಕರಲ್ಲಿ ಮಾಡಿರೋದ್ರಿಂದ ಒಂದೊಂದ್ಸಲ ಮಸಾಲೆ ಈ ರೀತಿ ಮೇಲೆ ಸೆಟ್ಲ್ ಆಗಿರ್ಬೋದು, ಆದರೆ ಏನು ವರಿ ಮಾಡೋದು ಬೇಕಿಲ್ಲ. ಈ ರೀತಿ ನೀವು ಸ್ವಲ್ಪ ಕೈ ಆಡಿಸಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತುಂಬಾ ಉದುರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಪಲಾವು. ಇಲ್ಲಿ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ತೊಗೊಂಡ್ರೆ ಒಂದೊಂದು ಅನ್ನದ ಅಗಲು ಕೂಡ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇದು ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ರೆಸಿಪಿ.
ನೀವು ಎಷ್ಟೋ ವೆರೈಟಿನ ಟ್ರೈ ಮಾಡಿರ್ತೀರಾ. ಇದು ತುಂಬಾ ಈಸಿಯಾಗಿ ರುಚಿಕರವಾಗಿ ಮಾಡ್ಬೋದಾದಂಥ ಪಲಾವ್ ರೆಸಿಪಿ ಸ್ನೇಹಿತರೆ. ಸೊ ಖಂಡಿತ ನಾವು ಹೇಳ್ಕೊಟ್ಟಿರೋವಂಥ ಪಲಾವ್ ರೆಸಿಪಿನ ನೀವು ಕೂಡ ಟ್ರೈ ಮಾಡ್ತೀರಾ, ಹಾಗೆ ನಿಮ್ಮ ಮನೆಯಲ್ಲಿರೋರ್ಗೆಲ್ಲರಿಗೂ ತಿನ್ನಿಸ್ತೀರಾ ಅಂತ ಹೇಳ್ತಾ ನಾವು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಈಟ್ ಟೇಸ್ಟಿ, ಬಿ ಹೆಲ್ತಿ.